ಹುಡುಗರು ಹೋಗ್ತೀವಿ ಬಾರು, ಎಣ್ಣೆ ಹೊಡಿಬೇಕಂದ್ರೆ ನಾವು ಹುಡುಗರು ಹೋಗ್ತೀವಿ ಬಾರು. ಆದ್ರೆ ಪ್ರತಿಯೊಬ್ಬ ಹುಡುಗನ ಮನಸ್ಸಿಗೆ ಅಂಟ್ಕೊಳ್ಳೋ ಸಾಂಗ್ ಹ್ಯಾಂಡಲ್ ವಿತ್ ಕೇರ್. ಏನಕ್ಕೆ ಪ್ರತಿಯೊಬ್ಬ ಹುಡುಗಂಗೂ ಇಷ್ಟೊತ್ತಿಗೆ ನೋಡ್ತಿರೋ ಪ್ರತಿಯೊಬ್ಬರು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಒಬ್ರು ಸಪೋರ್ಟ್ ಮಾಡಿ. ಈ ಸಿನಿಮಾ ಎಲ್ಲ ಹೆಂಗಿರುತ್ತೆ ಅಂದ್ರೆ, ಇದು ಇಂಗ್ಲಿಷ್ ಅಲ್ಲೆಲ್ಲ ಸಿನಿಮಾ ಬಂದ್ರೆ ಹಾಲಿ ಉಂಟೆ ಶೇಕ್ ಆಗ್ಬಿಡುತ್ತೆ ಅಂತ ಸಿನಿಮಾ ಇದೆ. ಇಲ್ಲ ನಾನು ಡೈಲಾಗ್ ಹೇಳ್ತಿಲ್ಲ ಅಣ್ಣ, ಎಲ್ಲ ಅವರೇ ಹೇಳ್ತಿದ್ದಾರೆ. ಅದಕ್ಕೆ ಅಣ್ಣ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀವಿ, ನನ್ನ ಸಿನಿಮಾ ಮಾಡಿದ್ರೆ ಅದೇ ಒನ್ ಅಂಡ್ ಆಫ್. ಅಣ್ಣ ನಾವೆಲ್ಲಾದ್ರೂ ಹೋಗ್ಬೇಕಂದ್ರೆ ಹುಡಿಕೊಂಡು ಹೋಗ್ತೀವಿ ದಾರಿ, ನಾವೆಲ್ಲಾದ್ರೂ ಹೋಗ್ಬೇಕಂದ್ರೆ ಹುಡಿಕೊಂಡು ಹೋಗ್ತೀವಿ ದಾರಿ. ಆದ್ರೆ ಸೂಪರ್ ಡೈರೆಕ್ಟರ್ಗೆ ಹ್ಯಾಪಿ ಬರ್ಡೇ ಹೇಳ್ತಿದ್ದೀನಿ, ಅವರೇ ನಮ್ಮ ಪ್ರೀತಿಯ ಶ್ರೇಯಸ್ ಸೂರಿ. ಹ್ಯಾಪಿ ಬರ್ಡೇ ಅಣ್ಣ, ಬರ್ಡೇ ದಿನ ಇಂಥ ಸಾ ನೆಕ್ಸ್ಟ್ ಲೆವೆಲ್ ಬೈ. ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ಹೆಂಗಣ ಹಂಗೆ ಹಂಗೆ ನಿಮಿಷಗಳಲ್ಲೇ ಹೇಳಿ. ಏ ಪ್ರತಿಯೊಬ್ರು ಒಂದು ಕಂಟೆಂಟ್ ಮಾತ್ರ ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾ ಬೆಳೆಸಿ. ಅದಾಗ ಎಷ್ಟೋ ನನಗೇನು ಹೇಳೋದಂದ್ರೆ, ಕಂಟೆಂಟ್ ಇಲ್ಲ ನಾವೇನು ಬೆಳೆಸಲ್ಲ, ನನಗೆ ಕಂಟೆಂಟ್ ಬೇಕು, ಕಂಟೆಂಟ್ ಕೊಡಿ ಬೆಳೆಸ್ತೀವಿ ಅಂತ. ಆದರೆ ಒಂದು ಮದುವೆ ಹಾಕ್ಬೇಕಾದ್ರೆ ಕಟ್ತಾರೆ 3 ಗಂಟು, ಒನ್ ಅಂಡ್ ಆಫ್ ಸಿನಿಮಾ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಕಂಟೆಂಟ್. ಇಲ್ಲ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಅದ್ರ ಬಗ್ಗೆ. ಹಿಂಗು ಒನ್ ಅಂಡ್ ಆಫ್ ಸಿನಿಮಾನ ಸೂಪರ್ ಆಗಿ ಮಾಡಿದ್ದಾರೆ ನಮ್ಮ ಚರಣ ಪ್ರೊಡ್ಯೂಸಿಂಗ್. ಇಲ್ಲ ಇಂಥ ಕತೆ ಇಂಥ ಇದು ನಮ್ಮ ಕನ್ನಡದಲ್ಲಿ ಬರ್ತಿರೋದು ನಮ್ಮ ಹೆಮ್ಮೆ. ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಗೆಲ್ಲಿಸಿ ಸಕ್ ನಂದೊಂದು ಇಷ್ಟ ಆಗುತ್ತೆ. ಯಾಕಂದ್ರೆ ಅಲ್ಲಿರೋದು ನಮ್ಮ MC ಬಿಚ್ಚು. ಈ ಸಿನಿಮಾ ನಮ್ಮ ಕನ್ನಡದಲ್ಲಿ ಬರ್ತಿರೋದು ನಮ್ಮ ಕನ್ನಡಿಗರ ಹೆಮ್ಮೆ ಇದ್ದು ನಾನು ಇವಾಗ ಲೋಪನ ಹೇಳ್ತಾ ಇದ್ದೀನಿ ನಮ್ಮ ಕನ್ನಡಿಗರ.